ओम चेतनम जगद्गुरु सेवालाल महाराजन ध्यान करते हो मार अंतर आत्मा चेतन शक्ति ती राम राम जय सेवालाल की। बोलो भारत माता की, बोलो भारत माता की, बोलो सेवालाल महाराज की, बोलो सेवालाल महाराज की, बोलो बाबा साहेब अम्बेडकर के, ಆಗಮಿಸಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಗಂಜಾರ ಸಮಾಜದ ಲಕ್ಷ್ಮಣ್ ರಾಠೋಡ್ ಖಾನಾಪುರ ಅವರು ಎರಡ್ ಮಾತಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಸ್ಕರಿಸುತ್ತ ಶ್ರೀ ಶಿವಾಜಿ ಸಿದ್ದರಾಮೇಶ್ವರರು ಮತ್ತು ಸಂತ ಸೇವಾಲಾಲ ಚಂದ್ರಯ್ಯಗೌಡರ ಮಂದಿರದಿಂದ ಈಗಾಗಲೇ ನಾವು ಮನಿ ಪತ್ರದಲ್ಲಿ ತಿಳಿಸಿದೀವಿ ರಾಜ್ಯಪಾಲ ಮಾನ್ಯ ಟಸ್ಲ್ ಅವರ ಮೂಲಕ ರಾಜ್ಯಪಾಲರಿಗೆ ನಾವು ರವಾನಿಸ್ತಾ ಇದ್ದೀವಿ. ನಾವು ಒಟ್ಟಾರೆ ಆಗಿ ಸ್ಪಷ್ಟವಾಗಿ ನಮ್ಮ ಮಾನ್ಯ ದಂಡಾಧಿಕಾರಿಗಳ ಗಮನಕ್ಕೆ ತರ ಬಯಸೋದು ಏನಪ್ಪಾ ಅಂತಂದ್ರೆ ಈಗಾಗಲೇ ಕರ್ನಾಟಕ ರಾಜ್ಯ ಏನು ಏನು ಸರ್ಕಾರದ ಮುಖ್ಯಮಂತ್ರಿಗಳು ಇನ್ನಿತರೆಲ್ಲ ಸಚಿವರು ಮತ್ತು ಇನ್ನಿತರ ಶಾಸಕರು ಏನೋದ ಇವತ್ತಿನ ದಿನ ತರಾತುರಿಯಲ್ಲಿ ಒಂದು ರಾಜಕೀಯ ಒಂದು ಗಿಮಿಕ್ ಇಟ್ಕೊಂಡು ಒಂದು ಷಡ್ಯಂತ್ರ ಇಟ್ಕೊಂಡು ಇವತ್ತಿನ ದಿನ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಏನದ ಜಾರಿ ಮಾಡಿರ್ತಾರ. ಈ ವರದಿ ಅವೈಜ್ಞಾನಿಕವಾದದ್ದು ಮತ್ತು ಸಂವಿಧಾನ ಒಂದು ವಿರೋಧವಾದದಂತ ಆಯೋಗ ಸುಮಾರು 30 ವರ್ಷಗಳ 40 ವರ್ಷಗಳಿಂದ ಈ ಹೋರಾಟ ಇಷ್ಟು ದಿನ ಈ ಒಂದು ಆಯೋಗ ಏನದ ಯಾರಿಗೂ ಗಮನ ತರಲಾರ್ದನೆ ಪಾರ್ಲಿಮೆಂಟ್ ನ ನೇರ ಸಂಸತ್ನಲ್ಲಿ ಯಾವುದೇ ರೀತಿ ರಚನೆ ಮಾಡಲಾರ್ದನೆ ಇವತ್ತಿನ ದಿನ ಏನದ ತರಾತುರಿಯಲ್ಲಿ ಆಯೋಗ ರಚನೆ ಮಾಡಿದೆ. ಒಟ್ಟಾರೆಯಾಗಿ ಈಗಾಗಲೇ ಈ ಇಂಥ ಒಂದು ಪ್ರಕರಣ ನಮ್ಮ ಕರ್ನಾಟಕದಲ್ಲಿ ಪ್ರಕರಣ ಇದಕ್ಕಿಂತ ಮುಂಚಿತವಾಗಿ 2014ರಲ್ಲಿ ಆಂಧ್ರಪ್ರದೇಶದ ಏನದ ಏನು ಚಿನ್ನಪ್ಪ ವರ್ಸಸ್ ಆಂಧ್ರ ಸರ್ಕಾರ ಏನು ಅದೇ ಸಂದರ್ಭದಲ್ಲಿ ವರ್ಗೀಕರಣ ಮಾಡಿತ್ತು. ಅವಾಗ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಹಾಕಿ ಇದು ಕಾನೂನು ಬಾಹಿರವಾದದ್ದು ರಾಜ್ಯ ಸರ್ಕಾರಕ್ಕೆ ಏನದ ಈ ವಿಂಗಡಣೆ ಮಾಡಿ ಅಧಿಕಾರ ಇಲ್ಲ ಅಂತ ಹೇಳಿ ಏನದ ಅದರ ಏನು ಮೀಸಲಾತಿ ಅನ್ನೋದು ತಡೆ ಹಿಡಿದಿತ್ತು ಏನದ ಈಗಾಗಲೇ ಪ್ರಕರಣ ನಡೆದಿದೆ. ಆದ್ರೆ ರಾಜ್ಯ ಸರ್ಕಾರ ಇಷ್ಟೆಲ್ಲ ಗಮನಕ್ಕಿದ್ರೂ ಕೂಡ ಏನದ ಇವತ್ತಿನ ದಿನ ಏನದ ಈ ಒಂದು ಒಳ ಮೀಸಲಿರ್ತ ಇರ್ತಕ್ಕಂತ ಏನದ ಪಂಜಾರ ಭೂಮಿ ಕೊರಮ ಕೊಂಚ ಜಾತಿಗಳ ಜೊತೆ ಏನದ ಚೆಲ್ಲಾಟ ಆಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರಕ್ಕೆ ಏನದ ನಾವು ಇವತ್ತಿನ ದಿನ ನಾವೆಲ್ಲ ಸಮ್ಮುಖದಲ್ಲಿ ಧಿಕ್ಕಾರ ಕೂಗ್ತೀವಿ. ಒಟ್ಟಾರೆಯಾಗಿ ಈ ಆಯೋಗ ಏನದ ಇಲ್ಲಿಗೆ ಕೈ ಬಿಡಬೇಕು. ಕೇಂದ್ರ ಸರ್ಕಾರಕ್ಕೆ ಏನದ ಶಿಫಾರಸ್ ಮಾಡಬಾರ್ದು, ಯಾವುದೇ ವಿನಾಕಾರಣ ಮಾಡಕ್ ಹೋಗ್ಬಾರ್ದು ಅಂತೇಳಿ ಇವತ್ತಿನ ದಿನ ಏನದ ನಾವು ಶಾಂತಿ ರೀತಿಯಾಗಿ ಓಕೆ ಓಕೆ